ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಒಂದು ಸುಂದರವಾದಂತಹ ವಿಷಯವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಪ್ರಯತ್ನ ಮಾಡ್ತಾ ಇದ್ದೀನಿ. ವಿಷಯದ ಹೆಸರು ಶೂನ್ಯವೋ ಸರ್ವಸ್ವವೋ ಅಂತೇಳಿ. ಶೂನ್ಯ ಅಂತಂದ್ರ ನಥಿಂಗ್ನೆಸ್ ಅಂತೇಳಿಗೆ ಬರ್ತದ್ರಿ, ಅಂತಂದ್ರ ಏನೂ ಇಲ್ಲ ಅಂತ ಅರ್ಥ. ಶೂನ್ಯ ಅಂದ್ರ ಏನೂ ಇಲ್ಲ, ಆದ್ರೆ ಆಧ್ಯಾತ್ಮಿಕವಾಗಿ ವಿಚಾರ ಮಾಡಿದ್ರ ಶೂನ್ಯ ಅಂತಂದ್ರ ಸರ್ವಸ್ವ ಅಂತೇಳಿ ನಮಗ ಭಾಸ ಆಗ್ತದ್ರಿ. ಆಭಾಸ ಆಗ್ತದ. ಯಾವ ತರ ಆಭಾಸ ಆಗ್ತದ? ಶೂನ್ಯ ಅಂತಕ್ಕಂಥದ್ದು ಭಾರತೀಯರ ಕೊಡುಗೆ. ಜಗತ್ತಿಗೆ ಭಾರತವು ಕೊಟ್ಟಂತಹ ಅತ್ಯದ್ಭುತವಾದಂತಹ ಕೊಡುಗೆಯೊಳಗ ಶೂನ್ಯ ಅಂತಕ್ಕಂಥದ್ದು ಕೂಡ, ಸೊನ್ನೆ ಜೀರೋ ಅಂತಕ್ಕಂಥದ್ದು ಕೂಡ ಒಂದು ಅದ್ಭುತವಾದಂತಹ ಕೊಡುಗೆ ಅಂತ ನಾವು ಹೇಳಬಹುದು. ಶೂನ್ಯವೆಂದರೆ ಮೋಕ್ಷದ ಸಂಕೇತ ಅಂತ, ಮುಕ್ತಿಯ ಸಂಕೇತ ಅಂತ ನಾವು ಹೇಳ್ತೀವಿ. ಅಂದ್ರೆ ಆಧ್ಯಾತ್ಮದಲ್ಲಿ ಪುರಾತನ ಕಾಲದಲ್ಲಿ ಭಾರತೀಯರ ಕಲ್ಪನೆ ಯಾವ ರೀತಿ ಇತ್ತು ಅಂತಂದ್ರೆ, ಹುಟ್ಟು ಮತ್ತು ಸಾವುಗಳು ಇದು ಜೀವನ ಚಕ್ರ ಇದ್ದಂಗೆ. ಈ ಜೀವನ ಚಕ್ರದೊಳಗ ಹುಟ್ಟಿದ ವ್ಯಕ್ತಿ ಒಂದಲ್ಲ ಒಂದು ದಿವಸ ಸಾಯಲೇಬೇಕು, ಆದರೆ ಸತ್ತ ನಂತರ ಅವನಿಗೆ ಸಿಗುವುದು ಮೋಕ್ಷ. ಮೋಕ್ಷ ಅಂತಂದ್ರೆ ಏನ್ರಿ? ಮೋಕ್ಷ ಅಂತಂದ್ರೆ ಎಲ್ಲಾ ದುಃಖ ಸುಖ ಆಸೆ ಮತ್ತು ಆಕಾಂಕ್ಷೆಗಳನ್ನು ತೊರೆದಂತಹ ಸ್ಥಿತಿಗೆ ನಾವು ಮೋಕ್ಷ ಅಂತ ಕರಿತೀವಿ. ಹಾಗಾಗಿ ಶೂನ್ಯ ಅಂತಕ್ಕಂಥದ್ದು ಮೋಕ್ಷದಿಂದ ಉತ್ಪತ್ತಿಯಾದಂತಹ ಗಣಿತದ ಒಂದು ಭಾಗ ಅಂತ ನಾವು ಹೇಳ್ಬೋದು. ಇದರಿಂದ ಗಣಿತ ಮತ್ತು ಆಧ್ಯಾತ್ಮ ಬೇರ್ಪಡಿಸಲಾಗದ ಅಂಗಗಳಾಗ್ತವ್ರಿ ಒಂದಕ್ಕೊಂದು. ಹಾಗಾಗಿ ಇಲ್ಲಿ ಶೂನ್ಯ ಮತ್ತು ದೇವರ ಮಧ್ಯೆ ಹಲವಾರು ಹೋಲಿಕೆಗಳದಾವ ಅಂದ್ರಿ. ಶೂನ್ಯ ಮತ್ತು ದೇವರ ಮಧ್ಯೆ ಏನು ಹೋಲಿಕೆಗಳದವ? ಮೊದಲಾಗಿ ಶೂನ್ಯ ಧನಾತ್ಮಕವೂ ಅಲ್ಲ, ಋಣಾತ್ಮಕವೂ ಅಲ್ಲ. ಶೂನ್ಯ ಅಂತಕ್ಕಂಥದ್ದು ಧನಾತ್ಮಕನೂ ಅಲ್ಲ, ಆಮೇಲೆ ಋಣಾತ್ಮಕನೂ ಅಲ್ಲ. ಶೂನ್ಯ ಅಂತಕ್ಕಂಥದ್ದು ನ್ಯೂಟ್ರಲ್. ಹಾಗಾಗಿ ದೇವರೂ ಕೂಡ ಅವನು ಮೂರ್ತ ರೂಪನೂ ಅಲ್ಲ, ಅಮೂರ್ತ ರೂಪನೂ ಅಲ್ಲ. ಅವನೊಂದು ಚೈತನ್ಯ ಅಂತ ನಾವು ಹೇಳ್ತೀವಿ, ಅದೊಂದು ಚೇತನ. ಹೌದಾ? ಅದು ಇಲ್ಲಿ ಅದ, ಅದೇ ಟೈಮಿಗೆ ಇಲ್ಲಿ ಇಲ್ಲ. ಅರ್ಥ ಏನು? ಇಲ್ಲಿ ಅದ, ಆದ್ರೆ ಇದೇ ಟೈಮಿಗೆ ಅದು ಇಲ್ಲಿ ಇಲ್ಲ. ಯಾವುದದು? ಅದೇ ಚೈತನ್ಯ, ಅದೇ ದೇವರು. ಹಾಗಾಗಿ ಇಲ್ಲಿ ಶೂನ್ಯ ಅಂತಕ್ಕಂಥದ್ದು ಶೂನ್ಯ ಜೀರೋ, ಇಲ್ಲಿ ಅದ ಅಂತ ನಮ್ಗೆ ಅನಿಸ್ತದ, ಬಟ್ ಇಲ್ಲಿ ಇಲ್ಲ. ಯಾವಾಗ ಇಲ್ಲಿ ಬರ್ತದ? ಅದರ ಅಸ್ತಿತ್ವ ಯಾವಾಗ ಬರ್ತದ? ಯಾವಾಗ ಇಲ್ಲಿರ್ತಕ್ಕಂತಹ ಒಂದು ವಸ್ತುವಿನ ಅಸ್ತಿತ್ವ ಕಳೆದು ಹೋಗ್ತದೋ ಆ ಅಸ್ತಿತ್ವದ ಮಧ್ಯಭಾಗದೊಳಗ, ಆ ಅಸ್ತಿತ್ವದೊಳಗ ಏನ್ ಬರ್ತದ? ಶೂನ್ಯ ಬರ್ತದ ಅಂತ ನಾವು ಹೇಳ್ತೀವಿ. ಉದಾಹರಣೆಗೆ ಇಲ್ಲಿ ಮೈನಸ್ ಒನ್ ಆಮೇಲೆ ಪ್ಲಸ್ ಒನ್ ಅಂತ ಕಲಿತೀವಿ. ಮೈನಸ್ ಒನ್ ಮತ್ತು ಪ್ಲಸ್ ಒನ್ ಮಧ್ಯಭಾಗದೊಳಗೆ ಏನದ? ಶೂನ್ಯ ಅದ. ಅಂದ್ರೆ ಮೈನಸ್ ಒನ್ ಋಣಾತ್ಮಕ ಭಾಗ ಮತ್ತು ಧನಾತ್ಮಕ ಭಾಗ. ಈ ಋಣಾತ್ಮಕ ಭಾಗದ ಇದೇ ಮುಂದ್ಗಡೆ ಹೋದಾಗ ಏನಾಗ್ತದ್ರಿ? ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಇನ್ಫಿನಿಟಿ ತನಕ ಆಗ್ತದ, ಅನಂತದ ತನಕ ಆಗ್ತದ. ಆಮೇಲೆ ಇಲ್ಲಿ ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಪ್ಲಸ್ ಇನ್ಫಿನಿಟಿ ಅಂತಂದ್ರೆ ಪ್ಲಸ್ ಅನಂತದ ತನಕ ಆಗ್ತದ. ಅಂದ್ರೆ ಎರಡು ಅನಂತಗಳ ಮಧ್ಯೆ, ಋಣಾತ್ಮಕ ಅನಂತ ಮತ್ತು ಧನಾತ್ಮಕ ಅನಂತದ ಮಧ್ಯಭಾಗದೊಳಗ ಏನಿದೆ? ಶೂನ್ಯ ಅದ ಅಂತ ಹೇಳಿ ನಾವು. ಹಾಗಾಗಿ ದೇವರು ಕೂಡ ಅವನು ಕೂಡ ಶೂನ್ಯ ಭಾಗದೊಳಗದಾನ, ಮಧ್ಯಭಾಗದೊಳಗದಾನ, ತಟಸ್ಥ ಭಾಗದೊಳಗದಂತಕ್ಕೆ ನಮ್ಮ ಒಂದು ಕಲ್ಪನೆ ಅಂತ ನೋಡುತ್ತೆ. ನಂತರ ಶೂನ್ಯದಿಂದ ಸರ್ವಸ್ವವನ್ನು ಪಡೆಯಬಹುದಂತ್ರಿ. ಶೂನ್ಯದಿಂದ ಅವರ ಯಾವ ತರ? ದೇವರಿಂದ ಅಥವಾ ಆ ದೈವಿ ಚೈತನ್ಯದಿಂದ ನಾವು ಸರ್ವಸ್ವವನ್ನು ಪಡೆಯಬಹುದು. ಯಾವ ತರ? ಆ ದೈವಿ ಚೈತನ್ಯವನ್ನು ನಾವು ಒಳ್ಳೆಯ ರೀತಿಯಾಗಿ ಉಪಯೋಗಿಸಿದ್ರೆ ನಮ್ಗೆ ಧನಾತ್ಮಕ ಬೆಲೆಗಳು ಸಿಗ್ತವ, ಇಲ್ಲಾಂತಂದ್ರೆ ಋಣಾತ್ಮಕ ಬೆಲೆಗಳು ಸಿಗ್ತವೆ. ಅದೇ ತರನಾಗಿ ಇಲ್ಲಿ ಒಂದು ಅಂತಕ್ಕಂಥದ್ದು ಒಂದು ಬೆಲೆ. ಒಂದರ ಮುಂದೆ ಎರಡು ಸೊನ್ನೆಗಳನ್ನ ಇಟ್ಟಾಗ ಅದೇನಾಗ್ತದ್ರಿ? ನೂರ ಆಗ್ತದ. ಆಮೇಲೆ ಐದು ಸೊನ್ನೆಗಳದಾವ ಇಲ್ಲಿ, ಹಾಗಾಗಿ ಏನಾಗ್ತದೆ? ಒಂದು ಲಕ್ಷ ಆಗುತ್ತ ಬಿಡಿ, ಹತ್ತು ನೂರು ಸಾವಿರ ಹತ್ತರ ಲಕ್ಷ ಆಗುತ್ತ. ಅಂದ್ರ ಒಂದರ ಬೆಲೆ ನೂರಾಯ್ತು, ನೂರ ಬೆಲೆ ಲಕ್ಷ ಆಯ್ತು, ಕೋಟಿ ಆಯ್ತು. ಯಾವುದರಿಂದ ಆಯ್ತು? ಈ ಶೂನ್ಯದ ಸ್ಥಾನದಿಂದ ಆಯ್ತ್ರಿ. ಶೂನ್ಯ ಎಲ್ಲಿ ಸ್ಥಾನವನ್ನ ಆಕ್ರಮಣ ಮಾಡ್ಕೊಳ್ತದೋ ಅದರ ಮೇಲೆ ಅವಲಂಬಿತವಾಗಿರ್ತದ ಈ ಸಂಪೂರ್ಣ ಬೆಲೆ. ಹಾಗಾಗಿ ಸ್ಥಳಾವಕಾಶದ ಬೆಲೆಯನ್ನು ಈ ಒಂದು ಶೂನ್ಯ ಅಂತಕ್ಕಂಥದ್ದು ನಿಯಂತ್ರಣ ಮಾಡ್ತು ಅಂತ ನಾನು ಹೇಳ್ತೀನಿ. ಶೂನ್ಯದ ಮುಂಭಾಗದಲ್ಲಿ, ಸಾರಿ, ನಮ್ಮ ಅಂಕಿಯ ಮುಂಭಾಗದಲ್ಲಿ ಶೂನ್ಯಗಳನ್ನು ಇಟ್ಕೊಂತ ಹೋದ್ರೆ ಆ ಅಂಕಿಯ ಬೆಲೆ ಅಧಿಕ ಆಗ್ಕೊಂತ ಹೋಗ್ತದ, ಹಿಂಭಾಗದಲ್ಲಿ ಇಟ್ಕೊಂತ ಹೋದ್ರೆ ಅದರ ಬೆಲೆ ಕಡಿಮೆ ಆಗ್ಕೊಂತ ಹೋಗ್ತದ. ಅದೇ ತರನಾಗಿ ನಮ್ಮಲ್ಲಿರ್ತಕ್ಕಂತಹ ಚೈತನ್ಯ, ಆ ಒಂದು ಶಕ್ತಿ, ದೈವಿ ಶಕ್ತಿ ಏನದಲ್ರಿ, ಆ ಶಕ್ತಿಯನ್ನು ನಾವು ಸದುಪಯೋಗ ಮಾಡಿಕೊಂಡ್ವಿ ಅಂತಂದ್ರೆ ನಮಗ ಋಣಾತ್ಮಕ ಬೆಲೆಗಳು ಸಿಗ್ತವ, ಇಲ್ಲಾಂದ್ರೆ ಋಣಾತ್ಮಕ ಬೆಲೆಗಳು, ಋಣಾತ್ಮಕ ವ್ಯಾಲ್ಯೂಸ್ ಅಂತ ಕರಿತೀವಲ್ರಿ, ಸಿಗ್ತವೆ. ಹಾಗಾಗಿ ಈ ಒಂದು ದೇವರು ಮತ್ತು ಶೂನ್ಯ ಈ ಎರಡರ ಮಧ್ಯಭಾಗದಲ್ಲಿರ್ತಕ್ಕಂಥ ಕೆಲವೊಂದು ಹೋಲಿಕೆಗಳು ಇದು ಆಗಿರೋದು ಅಂತ ನಾನು ಹೇಳಲು ಇಷ್ಟಪಡ್ತೀನಿ.
ನಂತರ ಬರೋದು ಗಣಿತ. ಇದು ಆಧ್ಯಾತ್ಮದ ಭಾಗ, ಈ ಭಾಗ ಗಣಿತದ ಭಾಗ ಅಂತ ಹೇಳಿ ನಾವು ಹೇಳ್ತೀವಿ. ಮೊದಲಾಗಿ ಶೂನ್ಯ ಪ್ಲಸ್ ಶೂನ್ಯ ಇಸ್ ಈಕ್ವಲ್ ಟು ಶೂನ್ಯ, ಜೀರೋ ಪ್ಲಸ್ ಜೀರೋ ಇಸ್ ಈಕ್ವಲ್ ಟು ಜೀರೋ, ನಥಿಂಗ್ ಎಸ್ ಪ್ಲಸ್ ನಥಿಂಗ್ ಎಸ್ ಈಕ್ವಲ್ ಟು ನಥಿಂಗ್ ಎಸ್ ಅಂತ ಹೇಳ್ತೀವಿ. ಶೂನ್ಯದಲ್ಲಿ ಮೈನಸ್ ಒಂದನ್ನು ತೆಗೆದಾಗ ನಮಗೆ ಮೈನಸ್ ಒಂದೇ ಬರ್ತದೆ. ಶೂನ್ಯದಲ್ಲಿ ಒಂದನ್ನು ತೆಗೆದಾಗ ಮೈನಸ್ ಒಂದು, ಆಮೇಲೆ ಒಂದರಲ್ಲಿ ಶೂನ್ಯವನ್ನು ತೆಗೆದಾಗ ಕೂಡ ಒಂದು ಬರ್ತದೆ. ಅಂದ್ರೆ ಜೀರೋ ಮೈನಸ್ ಸಮಥಿಂಗ್ ಇಸ್ ಈಕ್ವಲ್ ಟು ಸಮಥಿಂಗ್ ಓನ್ಲಿ, ದೆನ್ ಸಮಥಿಂಗ್ ಮೈನಸ್ ಜೀರೋ ಇಸ್ ನಥಿಂಗ್ ಬಟ್ ಸಮಥಿಂಗ್ ಓನ್ಲಿ ಅಂತ ಹೇಳ್ತೀವಿ. ನಂತರ ಜೀರೋ ಕೂಡಲೇ ಜೀರೋ ಇಸ್ ಈಕ್ವಲ್ ಟು ಜೀರೋ ಬರ್ತದ, ಆಮೇಲೆ ಒಂದು ಕೂಡಲೇ ಜೀರೋ ಇಸ್ ಈಕ್ವಲ್ ಟು ಜೀರೋ ಬರ್ತದೆ. ಯಾಕೆ ಬರ್ತದ ಒಂದು ಕೂಡಲೇ ಸೊನ್ನೆ ಇಸ್ ಈಕ್ವಲ್ ಟು ಸೊನ್ನೆ ಯಾಕೆ ಬರಬೇಕು? ಇಲ್ಲಿ ನಮಗೆ ಸ್ವಲ್ಪ ಪ್ರಶ್ನೆಗಳು ಉದ್ಭವ ಆಗ್ತವ್ರಿ. ಯಾವ ತರ ಅದು ಆಗ್ತದ, ಯಾವ ತರ ಈ ಸೊನ್ನೆ ಒಂದು ಕೂಡಲೇ ಸೊನ್ನೆ ಇಸ್ ಈಕ್ವಲ್ ಟು ಸೊನ್ನೆ ಆಗುತ್ತಂತ ನಾನು ಒಂದು ಉದಾಹರಣೆ ಸಹಿತ ನಿಮ್ಗೆ ಹೇಳಲು ಇಷ್ಟಪಡ್ತೀನಿ. ಮೊದಲನೇದಾಗಿ ಹದಿನೈದು ಬಾಳೆಹಣ್ಣುಗಳಿದ್ದಾವೆ. ಎಷ್ಟು ಬಾಳೆಹಣ್ಣಿದೆ? ಹದಿನೈದು ಹಣ್ಣುಗಳಿದ್ದವು. ಅಥವಾ ಆಪಲ್ ಅಂತ ತಿಳ್ಕೊಳ್ಳೋಣ, ಆಪಲ್ ಸೇಬಿನ ಹಣ್ಣುಗಳಿದ್ದಾವೆ ಹದಿನೈದು. ಮೂರು ಜನ ವಿದ್ಯಾರ್ಥಿಗಳು ಈ ಹದಿನೈದು ಬಾಳೆಹಣ್ಣುಗಳನ್ನ ಪ್ರತಿಯೊಬ್ಬರು ಹಂಚಿಕೋಬೇಕಂತಂದ್ರೆ ಏನಾಗ್ತದೆ? ಮೂರು ಗುಂಡ್ಲೆ ಐದು ಇಸ್ ಈಕ್ವಲ್ ಟು ಹದಿನೈದು ಬಾಳೆಹಣ್ಣುಗಳಾಗ್ತವೆ. ಅಂದ್ರೆ ಸಾರಿ, ಹದಿನೈದು ಆಪಲ್ ಆಗ್ತವ ಅಥವಾ ಸೇಬು ಹಣ್ಣುಗಳಾಗ್ತವೆ. ಈ ಹದಿನೈದು ಸೇಬು ಹಣ್ಣುಗಳು ಯಾವ ತರ ನಾವು ಡಿವೈಡ್ ಮಾಡಿದ್ವಿ? ಮೂರು ಜನ ವಿದ್ಯಾರ್ಥಿಗಳು ಐದೈದು, ಐದು ಪ್ಲಸ್ ಐದು ಪ್ಲಸ್ ಐದು ಇಸ್ ಈಕ್ವಲ್ ಟು ಹದಿನೈದು ಅನ್ನೋದು. ಅಂದ್ರೆ ಗುಣಾಕಾರ ಅಂತಕ್ಕಂಥದ್ದು ಕೂಡಿಸುವ ಕಂಟಿನ್ಯೂಸ್ ಪ್ರೊಸೆಸ್, ದ ಕಂಟಿನ್ಯೂಷನ್ ಆಫ್ ಎಡಿಷನ್. ಕಂಟಿನ್ಯೂಸ್ ಪ್ರೊಸೆಸ್ ಆಫ್ ಎಡಿಷನ್ ಇಸ್ ಕಾಲ್ಡ್ ಆಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ. ಅಂದ್ರೆ ಕೂಡಿಸುವುದು, ಕೂಡುವುದೇನಾದ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಅದು ಗುಣಾಕಾರಕ್ಕೆ ಸಮನಾಗಿ ಹೋಗ್ತದೆ. ಇಲ್ಲಿ ಐದು ಗುಂಡ್ಲೆ ಮೂರು ಇಸ್ ಈಕ್ವಲ್ ಟು ಹದಿನೈದು ಬಂದದ. ಅಂದ್ರೆ ಐದನ್ನ ಮೂರು ಸರಿ ಕೂಡಿಸ್ಬೇಕು, ಐದನ್ನ ಮೂರು ಸರಿ ಕೂಡಿಸಿದಾಗ ಹದಿನೈದು ಬರ್ತದೆ. ಹಾಗಾಗಿ ಇಲ್ಲಿ ಹದಿನೈದು ಉತ್ತರ ಬರ್ತದೆ. ನಂತರ ಇಲ್ಲಿ ಒಂದು ಗುಂಡ್ಲೆ ಜೀರೋ ಇಸ್ ಈಕ್ವಲ್ ಟು ಎಷ್ಟು ಬರ್ತದ ಚೆಕ್ ಮಾಡೋಣ ಅಂತ. ಅಂದ್ರೆ ಒಂದು ಗಾಡಿಗ ಒಂದು ಕೆಲಸ ಮಾಡೋಣ, ಹದಿನೈದು ಗುಂಡ್ಲೆ ಜೀರೋ ಅಂತ ಹದಿನೈದು ಸೇಬು ಹಣ್ಣುಗಳದವ್ರಿ, ಆದ್ರೆ ತೆಗೆದುಕೊಳ್ಳುವಂತಹ ವ್ಯಕ್ತಿ ಯಾರೂ ಇಲ್ಲ. ಹಾಗಾಗಿ ನೀವು ಎಷ್ಟು ಸೇಬು ಹಣ್ಣುಗಳು ಕೊಟ್ಟಬೇಕು, ಎಷ್ಟು ಸೇಬು ಹಣ್ಣುಗಳು ಮಾರಾಟ ಮಾಡಬೇಕು? ಶೂನ್ಯ ಸೇಬು ಹಣ್ಣುಗಳು. ಹದಿನೈದು ಜನ ಆದರೆ, ಆದ್ರೆ ಹದಿನೈದು ವಿದ್ಯಾರ್ಥಿಗಳಾದ್ರೆ ನೀನು ಒಂದು ಸೇಬು ಹಣ್ಣು ಅವ್ರಿಗೆ ಕೊಡ್ಲಿಲ್ಲ ಅಂತಂದ್ರ ಏನಾಗುತ್ತೆ? ಎಷ್ಟು ಸೇಬು ಹಣ್ಣು ಕೊಟ್ಟಾಗ ಶೂನ್ಯ ಸೇಬು ಹಣ್ಣು. ಒಂದ್ ಕಡೆ ಹದಿನೈದು ಸೇಬು ಹಣ್ಣು ನಿನ್ನ ಹತ್ರ ಅದಾವ, ನೀನ್ ಕೊಡ್ಬೇಕಂತ ರೆಡಿ ಆಗಿ, ಆದ್ರೆ ತೆಗೆದುಕೊಳ್ಳೋದು ಒಬ್ಬರೂ ಇಲ್ಲ, ಒಬ್ಬ ವಿದ್ಯಾರ್ಥಿನೂ ಇಲ್ಲ. ಶೂನ್ಯ ವಿದ್ಯಾರ್ಥಿ ಗುಣಾಕಾರ ಹದಿನೈದು ಹಣ್ಣುಗಳು ಅಂತಂದಾಗ ನಮ್ಗೇನ್ ಸಿಗ್ತದ? ಶೂನ್ಯನೇ ಸಿಗ್ತದೆ. ಯಾಕಂದ್ರೆ ಯಾರು ತಗೊಳ್ಳೋದೇ ಇಲ್ಲ ಹಣ್ಣು, ಯಾರು ತಗೊಳ್ಳೋದೇ ಇಲ್ಲ. ಅಂದ್ರೆ ಎಷ್ಟು ಕೊಟ್ಟಂಗಾಯ್ತು ನೀನು, ಎಷ್ಟು ಉಳಿದದ್ದು ಹೇಳ್ಬೇಡಿ, ಕೊಟ್ಟಂಗಾಯ್ತು. ಎಷ್ಟು ಕೊಟ್ಟಂಗಾಯ್ತು? ಶೂನ್ಯ ಕೊಟ್ಟಂಗಾಗ್ತದೆ. ಅಂದ್ರೆ ಹದಿನೈದು ಗುಂಡೆ ಶೂನ್ಯ ಇಸ್ ಈಕ್ವಲ್ ಟು ಶೂನ್ಯ, ಶೂನ್ಯ ಗುಂಡೆ ಹದಿನೈದು ಇಸ್ ಈಕ್ವಲ್ ಟು ಶೂನ್ಯ ಅಂತ ಬರ್ತದೆ. ಇನ್ನೊಂದು ತರನಾಗಿ ನಾವು ಹೇಳಬೇಕು ಅಂತಂದ್ರೆ ಇನ್ನೂ ಜಸ್ಟಿಫಿಕೇಶನ್ ಕೊಡ್ಬೇಕು, ಇದು ನಮ್ಗೆ ಅರ್ಥ ಆಗಲಿಲ್ಲ ಸರ್ ಕರೆಕ್ಟ್ ಆಗಿ, ಇನ್ನೊಂದ್ ಸ್ವಲ್ಪ ಕರೆಕ್ಟ್ ಆಗಿ ನೀಟಾಗಿ ಹೇಳ್ಬೇಕಂದ್ರೆ ನಾನು ಇನ್ನೊಂದು ಗುಣಾಕಾರ ಮಾಡ್ತೀನಿ. ಒಂದು ಗುಂಡ್ಲೆ ಜೀರೋ ಇಸ್ ಈಕ್ವಲ್ ಟು ಯಾವ ತರ ಬರ್ಬೋದು ನಾನು? ಒಂದು ಗುಂಡ್ಲೆ ಜೀರೋ, ಒಂದು ಗುಂಡ್ಲೆ, ಒಂದು ಗುಂಡ್ಲೆ ಜೀರೋ ಇಸ್ ಈಕ್ವಲ್ ಟು ಒಂದು ಗುಂಡ್ಲೆ ಈ ಬ್ರಾಕೆಟ್ ಜೀರೋ ಪ್ಲಸ್ ಜೀರೋ ಬರ್ಬೋದು ನೋಡ್ರಿ. ಒಂದು ಹೆಂಗದ ಹಂಗೆ ಬರ್ತೀನಿ, ಗುಣಾಕಾರ ಹೆಂಗದ ಹಂಗೆ ಬರ್ತೀನಿ, ಜೀರೋ ಹಂಗೆ ಬರ್ತೀನಿ, ಜೀರೋ ಪ್ಲಸ್ ಜೀರೋ ಅಂತ ಬರ್ತೀನಿ. ದಿಸ್ ಇಸ್ ಈಕ್ವಲ್ ಟು ನಮಗೊಂದು ಸೂತ್ರ ಬರ್ತದ, ಎ ಬ್ರಾಕೆಟ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಎ ಸಿ ಅಂತ ಗೊತ್ತದೆ. ಅಂದ್ರೆ ಏನಿಂದ ಬಿ ಗುಣಾಕಾರ ಮಾಡು, ಏನಿಂದ ಸಿ ಗುಣಾಕಾರ ಮಾಡು ಅಂತ ಹೇಳಿ, ಹೌದಾ? ಇದಕ್ಕೆ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಕರಿತೀವಿ ನಾವು. ಓಕೆ, ನಂತರ ಇದನ್ನ ಯಾವ ತರ ರಿಪ್ರೆಸೆಂಟ್ ಮಾಡಬಹುದು? ಒಂದು ಗುಂಡ್ಲೆ ಜೀರೋ ಗುಂಡ್ಲೆ ಏನಲ್ಲಿ, ಒಂದು ಗುಂಡ್ಲೆ ಜೀರೋ ಪ್ಲಸ್ ಒಂದು ಗುಂಡ್ಲೆ ಜೀರೋ, ಒಂದು ಗುಂಡ್ಲೆ ಜೀರೋ. ಇಲ್ಲಿ ಏನದ? ಒಂದು ಗುಂಡ್ಲೆ ಜೀರೋ ಅಂತ. ಇದು ಪ್ಲಸ್ ಒಂದು ಗುಂಡ್ಲೆ ಜೀರೋ ಅದ, ಇದನ್ನ ಈ ಕಡೆ ಕಳಿಸಿದಾಗ ಏನಾಗುತ್ತೆ? ಮೈನಸ್ ಒಂದು ಗುಂಡ್ಲೆ ಜೀರೋ ಅದ. ಅಂದ್ರೆ ಒಂದು ಗುಂಡ್ಲೆ ಜೀರೋ ಮೈನಸ್ ಒಂದು ಗುಂಡ್ಲೆ ಜೀರೋ ಇಸ್ ಈಕ್ವಲ್ ಟು ಒಂದು ಗುಂಡ್ಲೆ ಜೀರೋ ಅಂತ ಇಲ್ಲಿ ಉಳಿದು. ಒಂದು ಗುಂಡ್ಲೆ ಜೀರೋ ಮೈನಸ್ ಒಂದು ಗುಂಡ್ಲೆ ಜೀರೋ ಅಂತ ಕ್ಯಾನ್ಸಲ್ ಆಗಿ ಜೀರೋ ಬರ್ತದೆ. ಜೀರೋ ಇಸ್ ಈಕ್ವಲ್ ಟು ಒಂದು ಗುಂಡ್ಲೆ ಜೀರೋ ಅಂದ್ರೆ ದೇವರು ಒಂದು ಗುಂಡ್ಲೆ ಜೀರೋ ಇಸ್ ಈಕ್ವಲ್ ಟು ಜೀರೋ ಅಂತ ಅರ್ಥ. ಇಲ್ಲಿ ಯಾವುದೇ ಸಂಖ್ಯೆಯನ್ನ ಶೂನ್ಯದಿಂದ ಗುಣಿಸಿದಾಗ ನಮಗೆ ಶೂನ್ಯನೇ ಉತ್ತರ ಸಿಗ್ತದೆ ಅಂತ ನೋಡ್ತಾರೆ. ನಂತರ ಶೂನ್ಯ ಭಾಗಾಕಾರ ಶೂನ್ಯ ಏನಾಗತ್ತ ಅದರ ಬೆಲೆ ಕೂಡ ನಾವು ನೋಡ್ಕೊಂತ ಹೋಗೋಣ. ಮೊದಲದಾಗಿ ಒಂದು ಭಾಗಲೆ ಶೂನ್ಯ ಏನ್ ಬರ್ತದೆ ಅದನ್ನ ನೋಡೋಣ. ಒಂದು ಭಾಗಲೆ ಶೂನ್ಯ ಇಲ್ಲದ ಇಲ್ಲಿ ಬರ್ತಿಲ್ಲ, ಇಲ್ಲಿ ಬರೋಣ. ಒಂದು ಭಾಗ ಶೂನ್ಯ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇದ್ರ ಬೆಲೆ ಬರಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಬೇಸಿಕ್ ಹೋಗ್ಬೇಕಾಗ್ತದೆ.
ಫಾರ್ ಎಕ್ಸಾಂಪಲ್ 15 ಭಾಗಾಕಾರ 3 ಇಸ್ ಈಕ್ವಲ್ ಟು ಎಷ್ಟ್ರಿ 5, ಹೌದಾ? ಹಂಗಿದ್ರೆ 15 ಭಾಗಾಕಾರ 3 ಇಸ್ ಈಕ್ವಲ್ ಟು 5 ಬರ್ಬೇಕಂದ್ರೆ ಏನ್ ಅರ್ಥ ಇದು? 15 ಒಳಗ 3 ಮೈನಸ್ ಮಾಡ್ಕೊಂಡ್ ತಗೊಂಡಾಗ 15 ಒಳಗ 3 ಮೈನಸ್ 15 ಮೈನಸ್ 3 ಈಕ್ವಲ್ ಟು 12, ಮೈನಸ್ 3 ಈಕ್ವಲ್ ಟು 9, ಮೈನಸ್ 3 ಈಕ್ವಲ್ ಟು 6, ಮೈನಸ್ 3 ಈಕ್ವಲ್ ಟು 3, ಮೈನಸ್ 3 ಈಕ್ವಲ್ ಟು 0 ಅಂದ್ರ ಶೂನ್ಯ ಬರುವವರೆಗೂ ನೀನು ಕಳ್ಕೊಂತ ಹೋಗ್ಬೇಕು ಅಂದಂಗ. ಎಷ್ಟು ಕಳವಿ, ಎಷ್ಟು ಮೈನಸ್ ಮಾಡಿ, 1 2 3 4 5, 5 ಉತ್ತರ ಬಂತ. ಅರ್ಥ ಏನಿದೆ? ಭಾಗಾಕಾರ ಅನ್ನೋದು ಇಟ್ ಇಸ್ ದ ಕಂಟಿನ್ಯೂಸ್ ಪ್ರೊಸೆಸ್ ಆಫ್ ಸಬ್ಟ್ರಾಕ್ಷನ್ ಅಂತ ಹೇಳಿದ್ರು. ಅಂದ್ರೆ ಕಂಟಿನ್ಯೂಸ್ ವ್ಯವಕಲನ ಮಾಡ್ಕೊಂತ ಹೋದ್ವಿ ಅಂತಂದ್ರೆ ಯಾವುದೇ ಒಂದು ಬೆಲೆ ಒಳಗ ಅವಾಗ ನಿಮ್ಗೆ ಸಿಗ್ತ ಭಾಗಾಕಾರಗಳು ಸಿಗ್ತಾವ. ಫಾರ್ ಎಕ್ಸಾಂಪಲ್, ಈಗ 20/5=4 ಅದ. ಅಂದ್ರೆ 20-5=15-5=10-5=5-5=0. 0 ಬರ್ಕೊಂಡ್ ಎಷ್ಟು ಮೈನಸ್ ಮಾಡಿ, 1 2 3 4 ಸಲ ಮೈನಸ್ ಮಾಡ್ಕೊಂಡ್ರಿ. ಅರ್ಥ ಏನಿದೆ? 4 ಸಲ ಮೈನಸ್ ಮಾಡಿ ಉತ್ತರ ಏನ್ ಬರ್ತೀನಿ? 4. ಹಾಗಾಗಿ ಹಂಗಿದ್ರೆ 1/0 ಅದ. ಈ 1/0 ಅನ್ನ ನಾವು ಇದೇ ಒಂದು ಸೂತ್ರವನ್ನು ಉಪಯೋಗ ಮಾಡಿಸಿ, ಇದೇ ಒಂದು ಫಂಡಮೆಂಟಲ್, ಇದೇ ಒಂದು ಬೇಸಿಕ್ ಅನ್ನ ತಿಳ್ಕೊಂಡು ಮೈನಸ್ ಮಾಡ್ಕೊಂಡು ಹೋದ್ರೆ ನೋಡಿ, 1/0 ಅದ ಇಸ್ ಈಕ್ವಲ್ ಟು 1 - 0 ಈಕ್ವಲ್ ಟು ಏನಾಗುತ್ತ, 1 ಬರ್ತದೆ. ಮತ್ತೆ ಸೂತ್ರ ಮೈನಸ್ ಮಾಡಿ ಈಕ್ವಲ್ ಟು ಮತ್ತೆ 1 ಬರ್ತದೆ. ಮತ್ತೆ 1 - 0 ಮಾಡ್ತದೆ, ಮತ್ತೆ ಬರ್ತದೆ 1 ಬರ್ತದೆ, ಮತ್ತೆ ಮೈನಸ್ 0 ಮತ್ತೆ 1 ಬರ್ತದೆ, ಮತ್ತೆ ಮೈನಸ್ 0 ಹಿಂಗ ಎಷ್ಟು ಸೂತ್ರ ಮೈನಸ್ ಮಾಡ್ಕೊಂಡು ಹೋಗ್ತೀವಿ ನೀವು? ಎಷ್ಟು ಸೂತ್ರ ಮೈನಸ್ ಮಾಡ್ಕೊಂಡು ಹೋಗ್ತೀವಿ? ಅನಂತದವರೆಗೂ ಅನ್ಡಿಫೈನೇಬಲ್ ಅಂತ ಕರಿತೀವಿ. ಅಂದ್ರೆ ಅನಂತದವರೆಗೂ ನಾವು ಮಾಡ್ಕೊಂತ ಹೋಗ್ತೀವಿ. ಅಂದ್ರೆ 1/0 ಇಸ್ ಈಕ್ವಲ್ ಟು ಇನ್ಫಿನಿಟಿ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಆದ್ರೆ ಇದು ಸರಿಯಾದ ಉತ್ತರ ಆಗಂಗಿಲ್ಲ. ಸರಿಯಾದ ಉತ್ತರ ಏನಾಗ್ತದ ಅದು ನಾವು ಮುಂದಿನ ವಿಡಿಯೋದೊಳಗೆ ನೋಡ್ಕೊಂತ ಹೋಗೋಣ.